ಈಗ ನಮ್ಮ ಜೊತೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಕ್ಷ ದೀಪೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಕಳೆದ ವರ್ಷ ಮಾತ್ರ ಕೊರೋನಾದಿಂದ ಆಚರಣೆಯಲ್ಲಿ ಯಾವುದೇ ತೊಂದರೆ ಇಲ್ಲದಿದ್ದರೂ ಕೂಡ ಜನರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು. ಇಂಥ ಸಂದರ್ಭದಲ್ಲಿ ಈ ವರ್ಷ ಮತ್ತೆ ವಿಜೃಂಭಣೆಯನ್ನು ನಡೀತಾ ಇದೆ, ಅದರ ಬಗ್ಗೆ ಮಾಹಿತಿಯನ್ನು ಅವರು ನೀಡಲಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ವರ್ಷದ ಈ ಲಕ್ಷ ದೀಪೋತ್ಸವದ ಒಟ್ಟಾರೆಯಾಗಿ ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಸರ್? ನೀವು ಹೇಳಿದ ಹಾಗೆ, ಧಾರ್ಮಿಕವಾಗಿ ಹೇಳೋದಾದರೆ ನೀವು ಹೇಳಿದ ಹಾಗೆ ಯಾವುದೇ ವ್ಯತ್ಯಾಸಗಳು ಆಗಿಲ್ಲ. ಮುಖ್ಯವಾಗಿ ನಿತ್ಯವೂ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಉತ್ಸವಗಳು ನಡೀತದೆ. ರಾತ್ರಿ ಹೊತ್ತು 16 ಸುತ್ತು ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯ ಉತ್ಸವ ಆಗಿ ಆಮೇಲೆ ದೇವರು ಹೊರಾಂಗಣಕ್ಕೆ ಬಂದು ಅಲ್ಲಿ ಪ್ರದಕ್ಷಿಣೆ ಹಾಕಿ 5 ದಿವಸ 5 ಕಟ್ಟೆಗಳಿಗೆ ಹೋಗುವಂಥ ಒಂದು ಪದ್ಧತಿ ಇದೆ. ಇದೇ ರೀತಿ ಭಕ್ತರು ಕೂಡ ಕಾರ್ತಿಕ ಮಾಸದಲ್ಲಿ ದರ್ಶನ ಪಡೆಯಲು ಹೆಚ್ಚು ಇಷ್ಟಪಡ್ತಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಹೇಳೋದಾದರೆ ಕಾರ್ತಿಕ ಮಾಸವೇ ಪವಿತ್ರವಾದದ್ದು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ. ನಮ್ಮ ಎಲ್ಲ ಕ್ಷೇತ್ರಗಳಿಗೂ ಕಾರ್ತಿಕ ಮಾಸ ದರ್ಶನ ವಿಶೇಷವಾದ್ದು. ಶಿವಕ್ಷೇತ್ರದಲ್ಲಿ ಕಾರ್ತಿಕ ಸೋಮವಾರ ಮತ್ತು ಕಾರ್ತಿಕದ 1-30 ದಿವಸಗಳು ಕೂಡ ಪವಿತ್ರವಾದದಿಂದ ಆಚರಿಸಲ್ಪಡ್ತದೆ. ಈ ಬಾರಿ ಕಾರ್ತಿಕದ 5 ದಿವಸಗಳು, ಕೊನೆಯ ವಾರದ 5 ದಿವಸಗಳು ಈ ಕಾರ್ಯಕ್ರಮ ನಡೀತದೆ. ಈ ವರ್ಷ ಪ್ರತಿ ವರ್ಷದಂತೆ ಕೊನೆಯ 2 ದಿವಸಗಳಲ್ಲಿ ಭಕ್ತರಿಗೆ ಯಾತ್ರೆ ಜೊತೆಗೆ ಇಲ್ಲಿ ತಿರುಗಾಟ ಅಂತ ಅಂದರೆ ಸಂತೆ ತಿರುಗೋದು ಅಂತ ಹೇಳ್ತೇವೆ ನಾವು. ಜಾತ್ರೆ ಮರಳೋ ಜನ ಮರಳೋ ಅಂತ ಒಂದು ಗಾದೆ ಇದೆ. ಹಾಗಾಗಿ ಬಹಳ ಜನ ಈ ಜಾತ್ರೆಗೆ ಬರುವವರು ಒಂದು ಕಡೆಯಿಂದ ಧಾರ್ಮಿಕ ಮನೋಪ್ರವೃತ್ತಿ ಇದ್ದರೂ ಕೂಡ ಅನೇಕ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಬರ್ತಾರೆ. ಏನೇನೋ ಖರೀದಿ ಮಾಡಬೇಕು, ಚಳಿಗಾಲದ ಬಟ್ಟೆ ಖರೀದಿ ಮಾಡಬೇಕು, ಆಮೇಲೆ ಆಧುನಿಕವಾಗಿ ಬರತಕ್ಕಂಥ ಗೊಂಬೆಗಳು ಮತ್ತು ಆಕರ್ಷಣೀಯವಾದ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಬರ್ತಾರೆ. ಹಾಗಾಗಿ ಊರು ತುಂಬ ಸಂತೆ ತುಂಬಿದೆ. ಎಲ್ಲ ಅಲ್ಲಲ್ಲಿ ಹೋಟೆಲ್ಗಳು, ಅಂಗಡಿಗಳು ಮತ್ತು ವ್ಯಾಪಾರಸ್ಥರು ತಮ್ಮ ತಮ್ಮ ವಸ್ತುಗಳನ್ನು ತಂದು ಪ್ರದರ್ಶಿಸ್ತಾ ಇದ್ದಾರೆ. ಈ ಆಕರ್ಷಣೆ ಕೂಡ ಒಂದು ಮುಖ್ಯವಾಗುತ್ತೆ. ಜನರಿಗೆ ಇದರ ಜೊತೆಗೆ ಧಾರ್ಮಿಕ ಸಂದೇಶ ಸಿಗಬೇಕು ಅಂಥೇಳಿ ಪೂಜ್ಯ ಮಂಜಯ್ ಹೆಗ್ಡೆಯವರು 87 ವರ್ಷಗಳ ಹಿಂದೆ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನ ಪಾಲಿಸಿದರು. ಈ ವರ್ಷ 89ನೇ ಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನ ನಡೀಲಿಕ್ಕಿದೆ. ಇದರಲ್ಲಿ ಮಾನ್ಯ ರಾಜ್ಯಪಾಲರಾದ ಶ್ರೀ ಗೆಹ್ಲೋಟ್ ಅವರು ಬರಲಿದ್ದಾರೆ, ಶ್ರೇಷ್ಠ ವಿದ್ವಾಂಸರು ಬರಲಿದ್ದಾರೆ. ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಸಾಹಿತ್ಯಾಸಕ್ತರಿಗೆ ಮನ ತುಂಬುವ ಹಾಗೆ ಸಾಹಿತ್ಯದ ವಿಷಯಗಳನ್ನು ಉದ್ಧರಿಸಲಿದ್ದೇವೆ. ಹೀಗೆ ಅನೇಕ ಕಾರ್ಯಕ್ರಮ, ಒಂದು ಕಡೆ ಧಾರ್ಮಿಕ, ಒಂದು ಕಡೆ ಲೌಕಿಕ, ಒಂದು ಕಡೆ ವೈಚಾರಿಕ, ಇನ್ನೊಂದು ಕಡೆ ವ್ಯಾವಹಾರಿಕ, ಎಲ್ಲ ರೀತಿಯ ಆಕರ್ಷಣೆ ಕೂಡ ಇಲ್ಲಿ ಇದೆ. ಎಲ್ಲರೂ ಕೂಡ ಲಕ್ಷ ದೀಪೋತ್ಸವಕ್ಕೆ ಧರ್ಮಸ್ಥಳಕ್ಕೆ ಬನ್ನಿ, ನಿಮ್ಮ ನಿಮ್ಮ ಆಸಕ್ತಿಯ ವಿಷಯಗಳನ್ನು ತಿಳ್ಕೊಳ್ಳಿ ಅಂತೇಳಿ ಸ್ವಾಗತಿಸ್ತೇನೆ. ಸರ್, ಈಗ ಹೋದ ವರ್ಷದ ಸಂದರ್ಭದಲ್ಲಿ ಸ್ವಲ್ಪ ಕೊರೋನಾದ ಒಂದು ಛಾಯೆ ಸ್ವಲ್ಪ ಇತ್ತು, ಈ ವರ್ಷ ಕೂಡ ಏನೋ ಒಂದು ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಹೋದ ವರ್ಷದ ಲಕ್ಷ ದೀಪೋತ್ಸವವನ್ನು ಆಚರಿಸಿದ್ದು ಮತ್ತು ವದಂತಿಗಳ ಬಗ್ಗೆ, ಅದರಿಂದ ಆಗುವಂಥ ಪರಿಣಾಮ, ಇದರ ಬಗ್ಗೆ ಒಂಚೂರು ಹೇಳ್ತೀವಿ. ಒಂದೇ ಮಾತಲ್ಲಿ ಹೇಳೋದಾದರೆ ಕೊರೋನಾ ಈಗ ಕರಗಿ ಹೋಗಿದೆ, ಆದರೆ ಎಚ್ಚರಿಕೆ ವಹಿಸದಿದ್ದರೆ ಮತ್ತೆ ತಲೆ ಎತ್ತಿ ನಿಲ್ಲುವಂಥ ಸಾಧ್ಯತೆ ಇದೆ. ಕಳೆದ ವರ್ಷವಂತೂ ಇಲ್ಲಿ ದೀಪೋತ್ಸವ ಬಿಟ್ಟರೆ ವಸ್ತು ಪ್ರದರ್ಶನ, ಅಂಗಡಿ ಸಾಲು, ಸಂತೆ ಎಲ್ಲವನ್ನು ಕೂಡ ನಿಷೇಧ ಮಾಡಿದ್ದೇವೆ ನಾವು. ಈ ವರ್ಷ ಅಂಥ ಸಂದರ್ಭಗಳೇನೂ ಇಲ್ಲ. ಎಲ್ಲರೂ ಲಸಿಕೆ ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಲಸಿಕೆ ತೆಗೆದುಕೊಳ್ಳದೆ ತನಗೇನೂ ಆಗೋದಿಲ್ಲ ಅನ್ನುವಂಥ ಅಹಂಕಾರ ಅಥವಾ ಅತೀವಾದಂಥ ಆತ್ಮವಿಶ್ವಾಸ ಕೆಟ್ಟದ್ದು. ಹಾಗಾಗಿ ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಎಲ್ಲರೂ ಕೂಡ ಈ ಜಾತ್ರೆಗೆ ಬರುವ ಮುನ್ನ ಲಸಿಕೆ ಹಾಕಿಸ್ಕೊಳ್ಳಿ. 1 ಡೋಸ್ ಆದವರು ತಪ್ಪದೆ 2ನೇ ಡೋಸ್ ಹಾಕ್ಕೊಳ್ಳಿ. ಯಾಕಂದರೆ ನಾನೇ 2 ಡೋಸ್ ತೆಗೆದುಕೊಂಡಿದ್ದೇನೆ. ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಹೇಳೋದಾದರೆ ಯಾವುದೇ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಅಥವಾ ಅಡ್ಡಪರಿಣಾಮಗಳಿಲ್ಲ. ದಿನದ ವ್ಯವಹಾರಕ್ಕಾಗಲಿ, ಆಹಾರ ವಿಹಾರಕ್ಕಾಗಲಿ, ಅಥವಾ ಹಸಿವು ಅಥವಾ ಇತರ ನೀರಡಿಕೆ ಇನ್ನು ಯಾವುದೇ ವಿಚಾರ ಕೂಡ 2 ಡೋಸ್ ಲಸಿಕೆ ತೆಗೆದುಕೊಳ್ಳೋದ್ರಿಂದ ತೊಂದರೆ ಬರೋದಿಲ್ಲ. ಅಪಪ್ರಚಾರಗಳಿಗೆ ಕಿವಿ ಕೊಡಬೇಡಿ. ಧರ್ಮಸ್ಥಳಕ್ಕೆ ಬನ್ನಿ, ಬರುವಾಗ ಲಸಿಕೆ ತೆಗೆದುಕೊಂಡು, ಇಲ್ಲದೇ ಇದ್ರೂ ಕೂಡ 2 ಡೋಸ್ ಲಸಿಕೆ ತೆಗೆದುಕೊಂಡು ಮಹಾಮಾರಿಯನ್ನು ದೂರ ಇಡಿ ಅಂತ ನಾನು ನಿಮ್ಮೆಲ್ಲರಿಗೂ ಕೇಳಬಯಸ್ತೇನೆ. ಸರ್, ಈಗ ಪ್ರತಿ ವರ್ಷವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪಾದಯಾತ್ರೆಯಿಂದ ಈ ಕಾರ್ಯಕ್ರಮ ಆರಂಭ ಆಗ್ತದೆ. ಈ ಪಾದಯಾತ್ರೆ ಈ ವರ್ಷದ ಬಹುಶಃ 9ನೇದು ಇರಬೇಕು. ಈ ಪಾದಯಾತ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ ಉದ್ದೇಶಗಳು ಏನು ಸರ್? ಸಾಮಾನ್ಯವಾಗಿ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳಿ ಶಿವರಾತ್ರಿಗೆ ಎಲ್ಲ ರಾಜ್ಯದ ಭಾಗಗಳಿಂದ ಕೂಡ ಭಕ್ತರು ನಡ್ಕೊಂಡು ಬಂದು ಕ್ಷೇತ್ರಕ್ಕೆ ಬರ್ತಾರೆ. ಉಜಿರೆಯ ಜನತೆ ಮತ್ತು ಈ ತಾಲೂಕಿನ ಜನತೆ ಸುಮಾರು 9 ವರ್ಷಗಳ ಹಿಂದೆ
ನಾವು ಕೂಡ ಯಾಕೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಬಾರ್ದು, ನಾವು ಕೂಡ ಈ ದೇಹದ ಶ್ರಮ ಪಟ್ಟು ದರ್ಶನ ಮಾಡಬೇಕು. ನಾವು ಒಂದು ಕಿಲೋಮೀಟರ್ ಹೋಗೋದಾದರೂ ಸ್ಕೂಟರ್ ಹತ್ತಿ, ರಿಕ್ಷಾ ಹತ್ತಿ ಅಥವಾ ವಾಹನ ಹತ್ತಿ ಹೋಗ್ತೇವೆ. ಅದರ ಬದಲಿಗೆ ಸುಮಾರು 8 ಕಿಲೋಮೀಟರ್ ದೂರ ಪಾದಯಾತ್ರೆಯಲ್ಲೇ ಬರಬೇಕು ಅಂತ ಹೇಳಿ ನಿರ್ಧಾರ ಮಾಡಿದರು. ಬರುವಾಗ ಭಗವನ್ ನಾಮ ಸ್ಮರಣೆಯಲ್ಲಿ ಬರ್ತಾರೆ. ಉಜಿರೆಯ ಜನಾರ್ದನ ದೇವಸ್ಥಾನದಿಂದ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಪಾದಯಾತ್ರೆ ಮಾಡ್ತಾರೆ. ಈ ಮಾಡೋ ಸಂದರ್ಭದಲ್ಲಿ ಎಲ್ಲರೂ ಬಹಳ ಶುದ್ಧವಾದ ಮನಸ್ಸಿನಿಂದ ಮತ್ತು ಶ್ರದ್ಧೆಯಿಂದ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮ ಧರ್ಮಸ್ಥಳಕ್ಕೆ ಬಂದಾಗ ನಾವು ಅವರನ್ನು ಸ್ವಾಗತಿಸ್ತೇವೆ, ಅವರಿಗೆ ತಿಂಡಿ ಉಪಚಾರಗಳನ್ನು ಮಾಡ್ತೇವೆ ಮತ್ತು ನನ್ನದೊಂದು ಸಂದೇಶ ಇರುತ್ತೆ ಈ ಸಂದರ್ಭದಲ್ಲಿ. ಈ ರೀತಿಯ ಸಂದೇಶಗಳು ಕೊಡುವುದರಿಂದ ನಾವು ಹೇಳ ಗ್ರಾಮ ಸುಭೀಕ್ಷೆ ಅಂತ ಒಂದು ಮಾತಿದೆ. ನಮ್ಮ ಒಂದು ಕಾರ್ಯಕ್ರಮ ಇದೆ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ, ಗ್ರಾಮ ಸುಭೀಕ್ಷೆ ಅಂತ ಒಂದು ಕಾರ್ಯಕ್ರಮ ಇದೆ. ಅಂದರೆ ಎಲ್ಲ ಪ್ರಜೆಗಳು ಕೂಡ ಒಳ್ಳೆಯ ಮನಸ್ಸುಳ್ಳವರಾಗಿ ಒಳ್ಳೆಯ ಸಚ್ಚಿಂತನೆಯನ್ನು ಮಾಡಿಕೊಂಡು ತಮ್ಮ ದುಶ್ಚಟಗಳನ್ನು ದೂರ ಮಾಡಿ ಭಗವನ್ ನಾಮಸ್ಮರಣೆಯಲ್ಲಿದ್ದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ. ದುಶ್ಚಟಗಳಿಂದ ದೂರ ಇರುವುದಕ್ಕೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಮದ್ಯವರ್ಜನ ಶಿಬಿರ, ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ನಾವು ಅನೇಕ ಕಾರ್ಯಕ್ರಮ ಮಾಡ್ತೇವೆ. ಇತ್ತೀಚೆಗಂತೂ ಈ ಮದುವೆಯ ಮುನ್ನ ಮತ್ತು ಮದುವೆಯಲ್ಲಿ ಮದರಂಗಿ ಮುಂತಾದ ಕಾರ್ಯಕ್ರಮಗಳಲ್ಲಿ ಅನೇಕ ಮೋಜು ಮಾಡುವಂಥ ಸಂದರ್ಭಗಳನ್ನು ಕೂಡ ನಾವು ಜನರನ್ನು ಎಚ್ಚರಿಸಿ ಅವರಿಗೆ ಕೇಳಿಕೊಂಡು ದುಂದುವೆಚ್ಚ ಮಾಡಬೇಡಿ, ಇಂಥ ಪವಿತ್ರ ಸಮಾರಂಭಗಳನ್ನು ಧಾರ್ಮಿಕ ಹಿನ್ನೆಲೆಯಲ್ಲಿ ಮಾಡಿ ವ್ಯಸನಗಳಿಗೆ ಅದನ್ನು ಪ್ರೇರೇಪಣೆ ಕೊಡುವಂಥ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿದ್ದೇವೆ. ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಎಲ್ಲದಕ್ಕೂ ಪಾದಯಾತ್ರೆ ಪೋಷಕವಾದ ಕಾರ್ಯಕ್ರಮವಾಗಿದೆ. ಇದರ ಜೊತೆಗೆ ಇತ್ತೀಚೆಗೆ ಈ ವಿಪತ್ತು ನಿರ್ವಹಣೆಯ ಒಂದು ಕಾರ್ಯಕ್ರಮ ಕೂಡ ನಡೆದಿದೆ ಸರ್, ಅದರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್. ಈ ವಿಪತ್ತು ನಿರ್ವಹಣೆ ಅಂತಂದರೆ ಸಾಮಾನ್ಯವಾಗಿ ಅನಿರೀಕ್ಷಿತವಾಗಿ ಬರುವಂಥ ಅಪಾಯಗಳು ಅಂತ ನಾವು ಹೇಳ್ತೇವೆ. ಈಗ ಮಳೆ ಅನಿರೀಕ್ಷಿತವಾಗಿ ಬಂದಿದೆ, ಅದೇ ರೀತಿಯಲ್ಲಿ ಕೊರೋನಾ ಕಾಯಿಲೆ ಕೂಡ ಅನಿರೀಕ್ಷಿತವಾಗಿ ನಮಗೆ ಬಂದಿತ್ತು. ಅನೇಕ ಕಡೆಗಳಲ್ಲಿ ಆಪತ್ತು, ಅಪಘಾತ ಮುಂತಾದವು ಅನಿರೀಕ್ಷಿತವಾಗಿ ಬರುತ್ತೆ. ಇದಕ್ಕೆ ಆಪತ್ ಬಾಂಧವರ ಅಗತ್ಯ ಇದೆ. ನಾವು ಭಗವಂತನ ಆಪತ್ ಬಾಂಧವ ಅಂತ ಕರೀತೇವೆ. ಯಾಕೆಂದರೆ ಇಂಥ ಕ್ಷಣಗಳಲ್ಲಿ ಗುಡುಕು ಆಯುಷ್ಯ ಇದ್ದರೆ ಮತ್ತು ಗುಡುಕು ಆರೋಗ್ಯ ಇದ್ದರೆ ಬದುಕೊಳ್ತಾರೆ. ಅಂದರೆ ಕೆಲವರಿಗೆ ಆಸ್ಪತ್ರೆಗೆ ಹೋಗೋಷ್ಟು ಕೂಡ ಸಮಯ ಇರೋದಿಲ್ಲ. ಆದರೆ ಕೊಂಚ ಅವಕಾಶ ಸಿಕ್ಕಿದ್ರೆ ಇವತ್ತು ಎಲ್ಲ ರೋಗ ಮುಕ್ತ ಜೀವನವನ್ನು ಮಾಡಬಹುದು. ಹೀಗಾಗಿ ಶೌರ್ಯ ಅನ್ನುವಂಥ ಒಂದು ತಂಡವನ್ನು ಕಟ್ಟಿ ಗ್ರಾಮಗಳಲ್ಲಿ ಆಪತ್ತು ಬಂದಾಗ ಎಲ್ಲೋ ಒಂದು ನೆರೆ ಬಂತು, ಪ್ರವಾಹ ಬಂತು ಅಥವಾ ಬೆಟ್ಟ ಜರಿಯಿತು, ಅಪಘಾತ ಆಯಿತು, ಮಹಿಳೆಯರಿಗೆ ಏನೋ ಒಂದು ವಿಪತ್ತು ಬಂದಿದ್ದ ಸಂದರ್ಭದಲ್ಲಿ ಆ ಗ್ರಾಮದವರೇ ದೂರ ಹೋಗಬೇಕಾದಿಲ್ಲ. ಆಯಾ ಗ್ರಾಮದವರೇ ತಮ್ಮ ಗ್ರಾಮಸ್ಥರ ಸುಖ ಕಷ್ಟಗಳನ್ನು ಅರಿತು ಸೇವೆ ಮಾಡುವಂಥ ಬಳಗವನ್ನು ಕಟ್ಟಿದ್ದೇವೆ. ಬಹಳ ಯಶಸ್ವಿಯಾಗಿದೆ. ಒಳ್ಳೆಯದು ಸರ್, ಈ ಕಾರ್ಯಕ್ರಮಗಳು ಯಶಸ್ವಿಯಾದರೆ ನಮ್ಮ ದೇಶ ಸುಭಿಕ್ಷವಾಗುವುದರಲ್ಲಿ ಸಂದೇಹ ಇಲ್ಲ. ಮಾಹಿತಿಯನ್ನು ಮತ್ತು ಸಂದೇಶವನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.